ಮುಕುಂದಿ ಎಂಜಿಎಂ ರಿಯಾಲಿಟಿ ವತಿಯಿಂದ ಮಂಗಳೂರಿನ ವಿಮಾನ ನಿಲ್ದಾಣ ರಸ್ತೆಯ ದೇರೆಬೈಲ್ನಲ್ಲಿ ನಿರ್ಮಾಣವಾಗುತ್ತಿರುವ ಕೇದಾರ್ ಹೈಲಿವಿಂಗ್ ಲಕ್ಷುರಿ ಹೋಮ್ಸ್ ವಸತಿ ಸಮುಚ್ಚಯದಲ್ಲಿ ಮೋಕಪ್ ಫ್ಲಾಟ್ನ ಉದ್ಘಾಟನೆ ನಡೆಯಿತು. ಮಂಗಳೂರಿನ ಹೆಸರಾಂತ ಮುಕುಂದ್ ಎಂಜಿಎಂ ರಿಯಾಲಿಟಿ ಅವರಿಂದ ಮಂಗಳೂರಿನ ವಿಮಾನ ನಿಲ್ದಾಣ ರಸ್ತೆಯ ದೇರೆಬೈಲ್ನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕೇದಾರ್ ಹೈಲಿವಿಂಗ್ ಲಕ್ಷುರಿ ಹೋಮ್ಸ್ ವಸತಿ ಸಮುಚ್ಚಯ ಈಗಾಗಲೇ ನಗರದಲ್ಲಿ ಮನೆ ಮಾತಾಗಿದ್ದು, ಇದೀಗ ಗ್ರಾಹಕರ ವೀಕ್ಷಣೆಗೆ ಮಾದರಿ ಫ್ಲಾಟ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ತುಳು ಚಿತ್ರರಂಗದ ನಟ ಹಾಗೂ ನಿರ್ದೇಶಕ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಉದ್ಘಾಟನೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಯಾವುದೇ ಯೋಜನೆಯಲ್ಲಿ ಗ್ರಾಹಕರು ಖುಷಿಯಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇಲ್ಲೂ ಅದೇ ಆಗಿದೆ. ಗ್ರಾಹಕರ ಸಂತೃಪ್ತಿಯಿಂದ ಮುಕುಂದ್ ಎಂಜಿಎಂ ಯೋಜನೆಗಳು ಯಶಸ್ವಿಯಾಗಿದೆ ಎಂದರು. ಪ್ರಯತ್ನ ದಯಪನ್ನಾಗ ಭಾರಿ ಖುಷಿಯಾಣ ಹಿಂಗೆ ಭಾರಿ ವಾತಾವರಣ ಖುಷಿಯಾಣ ಬಕ್ಕ ನಾಲ್ಕು ಮೀಟ್ಲ ಬುಲ್ಪ್ ಬತ್ತದು ನಿಕ್ಲು ಅರ್ನ ಹಿತೇಶಲು ಮಾತಿರ್ಲ ಸೇರ್ತ ಪನ್ಲೆ ಖಂಡಿತ ಮೂಲ ಹೊರತು ವಿನಾಯಕ ಇಷ್ಟ ಅಣ್ತಿ ಅಂಕೆಂಚ ಇಷ್ಟ ಅಣ್ಣ ಅಂಚಿನ ಮಾತೆರಗಲ ಹೊರತು ವಿನಕ್ಲಿ ಖಂಡಿತವಾದಲ್ಲ ಇರಲಿ ಇಷ್ಟ ಅವನು ಪಂಜೋಲಿಗಳ ದಾಲ 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 ಪ್ರಾಬ್ಲಮ್ ಹೆಚ್ಚಿ ಅಟಿಲ್ ಮಲ್ಪನಗನೇ ಟಿ ವಿ ತೂವಲಿ ಯುಎಇ ಮತ್ತು ಒಮಾನ್ ಆಕ್ಮೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಟ್ರೇಡಿಂಗ್ ಎಲ್ಎಲ್ಸಿಯ ನಿರ್ದೇಶಕ ಹರೀಶ್ ಶೇರಿಗಾರ್ ಮಾತನಾಡಿ, 10 ವರ್ಷದಲ್ಲಿ 14 ಬೃಹತ್ ಯೋಜನೆ ನಿರ್ಮಿಸಿರುವುದು ಎಂಜಿಎಂ ರಿಯಾಲಿಟಿಯ ಮಹತ್ ಸಾಧನೆ. ಗುಣಮಟ್ಟ ಕಾಯ್ದುಕೊಂಡು ಈ ದರದಲ್ಲಿ ನೀಡುತ್ತಿರುವುದು ಒಪ್ಪುವ ವಿಚಾರ. ಇಂತಹ 100 ಯೋಜನೆಗಳು ಸಾಕಾರಗೊಳ್ಳಲಿ ಎಂದು ಶುಭ ಹಾರೈಸಿದರು. ಮುಕುಂದ್ ರಿಯಾಲಿಟಿ ಐ ಥಿಂಕ್ ಒಂದು 14ನೇ ಪ್ರಾಜೆಕ್ಟ್ 10 ವರ್ಷದ 14 ಪ್ರಾಜೆಕ್ಟ್ ಮಲ್ಪನ ರಿಯಾಲಿಟಿ ಇಸ್ ಎ ಗ್ರೇಟ್ ಅಚೀವ್ಮೆಂಟ್ ಆ್ಯಂಡ್ ಪೂರ ಮಲ್ಲ ಪ್ರಾಜೆಕ್ಟೇ ಮೋಕಪ್ ಇತ್ತೆ ಒಂದು ಫ್ಲಾಟ್ ತೂದ್ ಬತ್ತ ಯಾನ್ ದುಬೈ ಡುಪೋನು ಎಂಕ್ಲಿ ಒಂಜಿ ಕ್ವಾಲಿಟಿದ ಕನ್ಸರ್ನ್ ಉಪ್ಪೋಬಕ್ ಎನ್ನ ಬಿಸ್ನೆಸ್ ಲವ್ವೆ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಸ್ಪೆಷಲೈಸ್ಡ್ ಇನ್ ಟಿಂಬರ್ ಪ್ಲೈವುಡ್ ಸೊ ಎಂಕ್ಲಿ ಒಂಜಿ ತೂನ ಗೊತ್ತಾಪುಣ ಕ್ವಾಲಿಟಿ ಎಂಚೋಣ ಸೊ ಈ ಬಜೆಟೆಡ್ ಇರ್ನ. ಎನ್ಜಿ ಬಿಲ್ಡರ್ಸ್ ಹಾಗೂ ಮಂಗಳೂರು ಕ್ರೆಡೈನ ಅಧ್ಯಕ್ಷ ವಿನೋದ್ ಪಿಂಟೋ ಮಾತನಾಡಿ, ಮಂಗಳೂರಿನಲ್ಲಿ ಎಲ್ಲಾ ಬಿಲ್ಡರ್ಗಳು ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಿದ್ದಾರೆ. ಕ್ರೆಡೈನ ಮೂಲಕ ಸರಕಾರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಂಗಳೂರನ್ನು ಐಟಿ ಕೇಂದ್ರವನ್ನಾಗಿ ಮಾಡುವ ಪ್ರಯತ್ನ ನಡೆಯುತ್ತಿದೆ. ಅದಕ್ಕೆ ಇಂತಹ ಐಷಾರಾಮಿ ಫ್ಲಾಟ್ಗಳ ಅಗತ್ಯವಿದೆ. ಇಂತಹ ಯೋಜನೆಗಳು ಇನ್ನಷ್ಟು ಬರಲಿ ಎಂದರು. ಪ್ಲೈವುಡ್ ಕಂಗ್ರ್ಯಾಚುಲೇಟ್ ದ ಎಂಜಿಎಂ ಗ್ರೂಪ್ ಫಾರ್ ದಿಸ್ ಕೇದರ್ ಪ್ರಾಜೆಕ್ಟ್. ಐ ರಿಮೆಂಬರ್ ಬೀಯಿಂಗ್ ಹಿಯರ್ ಫಾರ್ ದಿ ಫೌಂಡೇಶನ್ ಸ್ಟೋನ್ ಸೆರೆಮನಿ ಆ್ಯಂಡ್ ದಿಸ್ ಪ್ರಾಜೆಕ್ಟ್ ಈಸ್ ಕಮಿಂಗ್ ಆನ್ ವೆಲ್. ಮ್ಯಾಂಗ್ಳೂರ್ ಇಸ್ ನೋನ್ ಫಾರ್ ಪ್ರೊವೈಡಿಂಗ್ ಆ್ಯಂಡ್ ಗಿವಿಂಗ್ ಆ ಕಸ್ಟಮರ್ಸ್ ಕ್ವಾಲಿಟಿ ಕಾನ್ಸೆಪ್ಟ್ ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಸೀನ್ ಟುಡೇ. ಹ್ಯಾಟ್ಸ್ ಆಫ್ ಟು ದೆಮ್, ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್ ಸಕ್ಸಸ್. ಆ್ಯಂಡ್ ಗುರು ಆಲ್ಸೋ ಬೀಯಿಂಗ್ ಒನ್ ಆಫ್ ದ ಪಯನಿಯರ್ಸ್ ಇನ್ ದಿ ಐಟಿ ಇಂಡಸ್ಟ್ರಿ. ಐ ಆಮ್ ಗ್ಲಾಡ್ ದಟ್ ದಿ ಕಮರ್ಷಿಯಲ್ ಸ್ಪೇಸ್. ನ್ಯಾಯವಾದಿ ಗೋಪಾಲ್ ಮಣಿಯಾಣಿ ಮಾತನಾಡಿ, ಎಂಜಿಎಂ ರಿಯಾಲಿಟಿಗೆ ಕಾನೂನು ಸಲಹೆ ಜೊತೆಗೆ ನೈತಿಕ ಬೆಂಬಲ ಕೂಡ ಕೊಡುತ್ತಾ ಬಂದಿದ್ದೇನೆ. ಕೇದಾರ್ ಯೋಜನೆಯು ನನ್ನ ಊಹೆ ಮೀರಿದ ಯಶಸ್ಸನ್ನು ಕಂಡಿದೆ. 13 ಯೋಜನೆ ಮಾಡಿದರೂ ಇದರ ಪಾಲುದಾರರು ಸರಳ ಜೀವನ ಉನ್ನತ ಚಿಂತನೆಯಿಂದ ಯಶಸ್ಸು ಕಂಡಿದ್ದಾರೆ. ಸಕಾಲದಲ್ಲಿ ಫ್ಲಾಟ್ಗಳನ್ನು ನಿರ್ಮಿಸುತ್ತಿದ್ದಾರೆ. ಗ್ರಾಹಕರಿಗೆ ಕೊಟ್ಟ ಭರವಸೆ ಈಡೇರಿಸಿ ಹೆಚ್ಚಿನ ಸೌಲಭ್ಯ ಕೊಡಿ ಎಂದರು. ಕಾನೂನಿಗೆ ಸಲಹೆ ಕಾನೂನಿನ ಸಲಹೆ ಕೊಡುವುದು ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡದೆ ಮೋರಲ್ ಆಗಿ ಅವರಿಗೆ ಸಪೋರ್ಟ್ ನಾನು ಖಂಡಿತ ಮಾಡಿದ್ದೇನೆ. ಯಾಕೆಂದರೆ ಅವರು ಕಂಪ್ಲೀಟ್ 3 ಜನರು ಕೂಡ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಮೊದಲು ನಮ್ಮ ಹತ್ರ ಬರ್ತಿದ್ರು. ಬಂದರು, ಸರ್ ಹೀಗೆ ಒಂದು ಪ್ರಾಜೆಕ್ಟ್ ಸೈಟ್ ಬಂದಿದೆ, ಜಾಯಿಂಟ್ ವೆಂಚರ್ ಬಂದಿದೆ, ತಗೊಳ್ಬೋದಾ ಅಂತೇಳಿ. ಹೆಚ್ಚಿನ ಪ್ರಾಜೆಕ್ಟ್ 10 ಅಂದರೆ 9 ನಾನು ರಿಜೆಕ್ಟ್ ಮಾಡ್ತೇನೆ, 10ರಲ್ಲಿ 1 ಓಕೆ ಮಾಡ್ತೇನೆ ಈ ಪ್ರಾಜೆಕ್ಟ್ ಕೂಡ. ಮುಕುಂದಿ ಎಂಜಿಎಂ ರಿಯಾಲಿಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಗುರುದತ್ ಶೆಣೈ ಅವರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನಾಡಿ, ಕೇದಾರ್ ವಸತಿ ಸಮುಚ್ಚಯದ ಶಿಲಾನ್ಯಾಸ ನಡೆದು 14 ತಿಂಗಳಾಗಿದ್ದು, ಫ್ಲಾಟ್ ಖರೀದಿಸಿದವರಿಗೆ ಮಾಹಿತಿ ನೀಡಲು ಮೋಕಪ್ ಮಾದರಿ ಫ್ಲಾಟ್ ನಿರ್ಮಿಸಿದ್ದೇವೆ. 78ರಲ್ಲಿ 20 ಫ್ಲಾಟ್ ಉಳಿಸಿದ್ದು, ಆಸಕ್ತರು ಮಾದರಿ ಫ್ಲಾಟ್ ನೋಡಿ ಖರೀದಿ ಮಾಡಬಹುದು.
ರೂಫ್ಟಾಪ್ನಲ್ಲಿ ಡ್ಯೂಪ್ಲೆಕ್ಸ್ ಬರಲಿದೆ. ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಆನ್ ರೂಫ್ಟಾಪ್, ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತಿತರ ಹಲವು ಸೌಲಭ್ಯಗಳಿವೆ ಎಂದು ತಿಳಿಸಿದರು. ಇನ್ನೂ ಇದರಲ್ಲಿ ಕೇದಾರಲ್ಲಿ ಒಂದು ಲಾಸ್ಟ್ 78 ಮನೆಯಲ್ಲಿ 20 ಮನೆಗಳು ನಾವು ಸೇಲಿಗೆ ಉಳಿಸ್ಕೊಂಡಿದ್ದೇವೆ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾರು ರೆಫರ್ ಮಾಡಿ ಮನೆ ಹೊಂದಲಿಕ್ಕೆ ಇದ್ದರೆ ನಾವು ಇದನ್ನು ಆಫರ್ ಮಾಡ್ತಿದ್ದೇವೆ ಇವತ್ತು. ಪ್ಲಸ್ ಇದರಲ್ಲಿ ರೂಫ್ಟಾಪಲ್ಲಿ 15 ಆ್ಯಂಡ್ 16 ಫ್ಲೋರಲ್ಲಿ ಡ್ಯೂಪ್ಲೆಕ್ಸ್ ಮನೆಯೂ ಬರಲಿಕ್ಕಿದೆ ಇದರಲ್ಲಿ. ಸೊ ಅದನ್ನು ನೀವು ಅದರ ಪ್ಲಾನನ್ನು ರಿಲೀಸ್ ಮಾಡಿದ್ದೇವೆ, ಅದನ್ನು ನೋಡಬಹುದು ನೀವು. ಸೊ ಬಂದಂತ ಎಲ್ರಿಗೂ ತುಂಬಾ ಧನ್ಯವಾದಗಳು ಮತ್ತು ಸ್ವಾಗತ. ಕಾರ್ಯಕ್ರಮವನ್ನು ಮುಕುಂದಿ ಎಂಜಿಎಂ ರಿಯಾಲಿಟಿಯ ಸಿಬ್ಬಂದಿ ಐಶ್ವರ್ಯ ನಿರೂಪಿಸಿದರು. ಮುಕುಂದಿ ಎಂಜಿಎಂ ರಿಯಾಲಿಟಿಯ ಆಡಳಿತ ಪಾಲುದಾರರಾದ ಮಂಗಲ್ದೀಪ್ ಮತ್ತು ಮಹೇಶ್ ಶೆಟ್ಟಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.